ನ್ಯೂಸ್ ಅವರ್ ನಲ್ಲಿ ನಾವು ಕ್ರೈಮ್ ವರದಿಗಳನ್ನು ತಗಳದ ಅಪರೂಪ ಹಾಗೆ ನೆನ್ನೆ ಒಂದು ವರದಿಯನ್ನು ಕೊಟ್ಟಿದ್ವಿ ಉಡುಪಿ ತಣ್ಣನೆಗಿನ ಊರು ಶಾಂತವಾಗಿರುವ ಊರು ಭಾನುವಾರ ಮಾತ್ರ ಬೆಚ್ಚಿಬಿತ್ತು ಬೆಳಗ್ಗೆ 8:30 9 ಗಂಟೆಗೆ ಬಂದ ಸುದ್ದಿ ಒಂದೇ ಕುಟುಂಬದ 4 ಜನ ತಾಯಿ ಮತ್ತು 3 ಜನ ಮಕ್ಕಳು ಬರ್ಬರವಾಗಿ ಕೊಲೆಯಾಗಿದ್ರು ಒಬ್ಬ ವೃದ್ಧೆ ಅರೆ ಜೀವವಾಗಿ ಉಳ್ಕೊಂಡಿದ್ರು ಆಕೆಗೂ ಹಂತಕ ಇರದಿದ್ದ ನಿಜ ಬಟ್ ರೂಮ್ ಒಳಗೆ ಹೋಗಿ ಬಾಗಿಲು ಹಾಕೊಂಡು ಇದನ್ನು ಬಾತ್ರೂಮ್ ನಲ್ಲಿ ಹೋಗಿ ಬಾಗಿಲು ಹಾಕೊಂಡು ಬಚಾವಾಗಿದ್ರು ಉಡುಪಿ ಬಹುಶಃ ಈ ಸುದ್ದಿ ನಮ್ಮ ಊರಿನಲ್ಲಿ ಇಂಥದ್ದೊಂದು ಆಗಿದೆ ಅಂತ ಉಡುಪಿ ಜನ ಕೇಳಿದ್ದೆ ಮೊಟ್ಟ ಮೊದಲನೇ ಸಲ ಯಾವತ್ತು ಒಂದು ಕೊಲೆ ಏನೋ ಆಗಿರಬೇಕಲ್ಲ ಅಷ್ಟೇ ಸಿಂಗಲ್ ಸಿಂಗಲ್ ಮರ್ಡರ್ 4 ಜನ ಕೊಲೆ ಆಗೋದು ಅಂದ್ರೆ ಏನು ಏನೂ ಕ್ಲೂ ಇರಲಿಲ್ಲ ಕೊಂದವನು ಬಂದ ಆಟೋ ಹತ್ತಕೊಂಡ ಅಡ್ರೆಸ್ ಹೇಳಿದ ಒಂದು ಕಡೆ ಡ್ರೈವರ್ ಬೇರೆ ರೋಡ್ ಗೆ ಅಲ್ಲಲ್ಲ ಈ ಕಡೆ ಹೋಗು ಅಂತ ಹೇಳಿದನಂತೆ ಬೆಂಗಳೂರು ಮೈಸೂರು ಕಡೆಯ ಕನ್ನಡ ಮಾತಾಡ್ತಿದ್ದ ಅಂತ ಆಟೋ ಡ್ರೈವರ್ ಹೇಳಿದ್ದು ಡ್ರಾಪ್ ಮಾಡಿದ ಆಟೋ ಡ್ರೈವರ್ ಕರೆಕ್ಟ್ ಆಗಿ ಹೋಗಿ ಮನೆ ಮುಂದೆ ಇಳಿದಿದ್ದಾನೆ ವಾಟ್ ಡಸ್ ಇಟ್ ಮೀನ್ ಅವನಿಗೆ ಆ ಮನೆ ಪಕ್ಕಾ ಗೊತ್ತು ಮನೆಗೆ ಬಂದು ಹೋಗಿನೂ ಮಾಡಿದಾನೆ ಅನ್ಸುತ್ತೆ ಮನೆ ಗೊತ್ತು ಅವನಿಗೆ ಅಲ್ಲಿಗೆ ಬಂದ ಆಟೋಗೆ ದುಡ್ಡು ಕೊಟ್ಟು ಕಳಿಸಿದ ಈ ಕೊಲೆಯಾಗಿರುವ ಹುಡುಗ ಅಸೀಂ ಹೊರಗಡೆ ಆಟ ಆಡುತ್ತಿದ್ದಂತೆ ಆಟೋ ಡ್ರೈವರ್ ನೋಡಿದನ ಅದನ್ನ ಇವನು ಒಳಗೆ ಹೋಗಿದ್ದಾನೆ ಆಟೋ ಡ್ರೈವರ್ ಯಥಾ ಪ್ರಕಾರ ಮತ್ತೆ ಆಟೋ ಸ್ಟ್ಯಾಂಡಿಗೆ ಹೋದ್ರೆ 15-20 ನಿಮಿಷದ ಒಳಗೆ ಅವನು ಮತ್ತೆ ಅಲ್ಲಿಗೆ ಬಂದಂತೆ ಆಟೋ ಡ್ರೈವರ್ ಮಾತಾಡಿಸಿದಾನೆ ಹೇಳಿದ್ರು ನಾನೇ ಡ್ರಾಪ್ ಮತ್ತೆ ವೇಟ್ ಮಾಡ್ತಿದ್ನಲ್ಲ ಸರ್ ನಾನೇ ಕರ್ಕೊಂಡು ಬರ್ತಿದ್ದೆ ಅಂತ ಇರ್ಲಿ ಬಿಡಿ ಅಂದಂತೆ ಬೇರೆ ಆಟೋ ಹತ್ಕೊಂಡು ಹೋಗಿದಾನೆ ಅಂತ ಯಾವ ಮನೆಗೆ ಆಟೋ ಡ್ರೈವರ್ ಡ್ರಾಪ್ ಮಾಡಿದ್ನೋ ಆ ಮನೆಯಿಂದ ಆಟೋ ಸ್ಟ್ಯಾಂಡ್ ತನಕ ಬೈಕ್ ನಲ್ಲಿ ಬಂದಿದ್ದ ಅಲ್ಲಿಂದ ಬೇರೆ ಆಟೋ ಹತ್ಕೊಂಡು ಹೊರಟೋದ ಇಷ್ಟೇ ಕ್ಲೂ ಇದ್ದಿತ್ತು 40-45 ವಯಸ್ಸು ಇರಬಹುದು ಅಂತ ಆಟೋ ಡ್ರೈವರ್ ಅಂದಾಜು ಬೆಂಗಳೂರು ಮೈಸೂರು ಕಡೆ ಕನ್ನಡ ಮಾತಾಡುತ್ತಿದ್ದ ಅವನು ಏನೂ ಕ್ಲೂ ಇರಲಿಲ್ಲ ಒಂದಷ್ಟು ಸಿಸಿಟಿವಿ ಫುಟೇಜಸ್ ಇತ್ತು ಆಟೋ ಡ್ರೈವರ್ನ ಎಕ್ಸ್ಪ್ಲನೇಷನ್ ಇತ್ತು ಮುಖಕ್ಕೆ ಮಾಸ್ಕ್ ಬೇರೆ ಹಾಕೊಂಡಿದ್ದಂತೆ ಆಟೋ ಹತ್ಕೊಂಡಾಗ್ಲೂ ಮಾಸ್ಕ್ ಹಾಕೊಂಡಿದ್ದಾನೆ ವಾಪಸ್ ಆಟೋ ಸ್ಟ್ಯಾಂಡ್ ಹತ್ರ ಬಂದಾಗ್ಲೂ ಮಾಸ್ಕ್ ಹಾಕೊಂಡಿದ್ದಾನೆ 15 ನಿಮಿಷದಲ್ಲಿ ಮರ್ಡರ್ ಮಾಡಿ ಮುಗಿಸಿದ್ದಾನೆ ನಾಲ್ಕು ಮರ್ಡರು ಒಂದು ಹಾಫ್ ಮರ್ಡರ್ 15 ನಿಮಿಷದಲ್ಲಿ ಮಾಡಿದ್ದಾನೆ ವಾಪಸ್ ಬಂದು ಹೋಗಿದ್ದಾನೆ ನೆನ್ನೆನೋ ಅಂದ್ವಿ ನಾವು 36 ತಾಸಿನ ಮೇಲಾಯಿತು ಏನು ಕ್ಲೂ ಇಲ್ವಾ ಯಾಕಿನ್ನೂ ಆರೋಪಿ ಅರೆಸ್ಟ್ ಇಲ್ಲ ಅಂತ ಇವತ್ತು ಸಂಜೆ ಬಂತು ನೋಡಿ ಸುದ್ದಿ ಬೆಳಗಾವಿ ಜಿಲ್ಲೆ ಕುಡುಚಿಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಪ್ರವೀಣ್ ಚೌಗಲೆ ಅಂತ ಹೆಸರು ಪ್ರವೀಣ್ ಚೌಗಲೆ ಇಲ್ಲಿದಾನಲ್ಲ ಇವನೇ ವಯಸ್ಸು 35 ಮಹಾರಾಷ್ಟ್ರದ ಸಾಂಗ್ಲಿ ಅವನು ಯಾವ ಮಂಗಳೂರು ಏರ್ಪೋರ್ಟ್ ನಲ್ಲಿ ಆ ಇಬ್ಬರು ಹುಡುಗಿರು ಕೆಲಸ ಮಾಡ್ತಿದ್ರಲ್ಲ ಅಲ್ಲಿ ಇವನು ನೌಕರಿ ಮಾಡ್ತಿದ್ದ ಎಕ್ಸಾಕ್ಟ್ಲಿ ಏನು ಪೊಸಿಷನ್ ಏನು ವಿವರಗಳು ಬರಬೇಕು ಗ್ರೌಂಡ್ ಸ್ಟಾಫ್ ಅನ್ಸುತ್ತೆ ಏರ್ ಇಂಡಿಯಾದಲ್ಲಿ ಇದ್ದ ಅಂತಾನೂ ಮಾಹಿತಿಗಳಿದ್ದಾವೆ ಐನಾಸ್ ಕೊಲೆಯಾಗಿರುವ 21 ವರ್ಷದ ಯುವತಿ ಶಿ ವಾಸ್ ಅನ್ ಏರ್ ಹೋಸ್ಟೆಸ್ ಇವರ ಅಕ್ಕ 23 ವರ್ಷ ಲಾಜಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಟ್ರೈನಿಂಗ್ನಲ್ಲಿದ್ದರು ಕೊನೆಯವನು ಇವನು ಆಸೀಮ್ ಅಂತ ಹುಡುಗ 14 ವರ್ಷ ಅನ್ಸುತ್ತೆ ಈ ಮೂರು ಜನರಿಗೊಬ್ಬ ಅಣ್ಣ 27 ವರ್ಷ ಆತ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾನೆ ಅವನು ಏವಿಯೇಷನ್ನಲ್ಲೇ ಇರೋದು ಇಂಡಿಗೋ ಏರ್ಲೈನ್ಸ್ನಲ್ಲಿದ್ದಾನೆ 4 ಜನ ಮರ್ಡರ್ ಆದರು ತಾಯಿ ಮತ್ತು 3 ಜನ ಮಕ್ಕಳು ಬೆಂಗಳೂರಿನಲ್ಲಿದ್ದ ಮಗ ಬಚಾವು ಈ ಈ ಈ ಮಕ್ಕಳ ತಂದೆ ಅರಬ್ನಲ್ಲಿ ಕೆಲಸ ಮಾಡ್ತಿದ್ರು 35 ವರ್ಷದಿಂದ ಅಲ್ಲೇ ಇದ್ದಾರೆ ವೆರಿ ವೆಲ್ ಎಜುಕೇಟೆಡ್ ಫೈನಾನ್ಷಿಯಲಿ ಸೆಟಲ್ಡ್ ಫ್ಯಾಮಿಲಿ ಆಶ್ಚರ್ಯ ಇದೆಯೇ ಯಾವ ಕಾರಣಕ್ಕೆ ಕೊಲೆ ಆದರು ಅಂತ ಸದ್ಯಕ್ಕೆ ಬಂದಿರುವ ಮಾಹಿತಿಗಳ ಆಧಾರದ ಮೇಲೆ ಹೇಳಬಹುದು ಅಂದರೆ ಆ ಪ್ರವೀಣ್ ಚೌಗ್ಲೆಗೆ ಐನಾಜ್ ಮೇಲೆ ಆಗಲಿ ಅಥವಾ ಅಫ್ತಾನ್ ಬಗ್ಗೆ ಆಗಲಿ ಯಾಕಂದರೆ ಅವರಿಬ್ಬರು ಮಂಗಳೂರು ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಿದ್ರು ಅವರ ಮೇಲೆ ಒನ್ ವೇ ಲವ್ ನನ್ನ ಗೆಸ್ಸಿದು ಪೊಲೀಸರು ಹೇಳಬೇಕು ವಿವರಗಳನ್ನು ಇವನಿಗೆ ಒನ್ ವೇ ಏನೋ ಇರಬೇಕು ಮನಸ್ಸಿರಬೇಕು ವಯಸ್ಸಿನ ಅಂತರ ನೋಡಿ ಇವನಿಗೆ 35 ಅವಳಿಗೆ 21 ಏರ್ ಹಾಸ್ಟೆಸ್ ಆಗಿದ್ದ ಅಫ್ನಾನ್ಗೆ 21 ವರ್ಷ ವಯಸ್ಸು 14 ವರ್ಷಗಳ ಡಿಫ್ರೆನ್ಸ್ ಇದೆ
ದೊಡ್ಡ ಹುಡುಗಿಗೂ ಇವನಿಗೂ 11 ವರ್ಷದ ಡಿಫರೆನ್ಸ್ ಇದೆ ತುಂಬ ಗಂಟು ಬಿದ್ದಿರಬೇಕು ಇಬ್ಬರಲ್ಲೊಬ್ಬರಿಗೆ ಪ್ರೀತ್ಸು ಪ್ರೀತ್ಸು ಅಂತ ಇವರು ಒಪ್ಪಿಕೊಂಡಿರಲಿಕ್ಕಿಲ್ಲ ಆ ಕಾರಣಕ್ಕೆ ಕೊಲೆಯಾಗಿದೆ ಸೀದಾ ಬಂದು ಮನೆಗೆ ಬಂದು ಆಟೋ ಇಳ್ಕೊಂಡಿದ್ರೆ ಅರ್ಥ ಏನು ಒಂದು ಕೊಲೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮನೆ ನೋಡ್ಕೊಂಡಿರಬೇಕು ಅಥವಾ ಕೊಲಿಗೂ ಅಂತ ಈ ಇಬ್ಬರು ಹುಡುಗಿರು ಅವನನ್ನ ಮನೆಯಲ್ಲಿ ಪರಿಚಯ ಮಾಡಿಸಿರಬೇಕು ಮನೆಗೆ ಬಂದು ಹೋಗಿ ಏನು ಮಾಡಿರಬೇಕು ಅದರ್ವೈಸ್ ಅಷ್ಟು ಎಕ್ಸಾಕ್ಟ್ ಆಗಿ ಹೆಂಗ್ ಮನೆಗೆ ಬರ್ತಾನೆ ಎರಡರಲ್ಲಿ ಒಂದು ಉಡುಪಿ ಪೊಲೀಸರು ಇನ್ನು ಅಧಿಕೃತವಾಗಿ ಹೇಳಬೇಕು ನಾವು ಅರೆಸ್ಟ್ ಮಾಡಿದೀವಿ ಕರ್ಕೊಂಡು ಬಂದಿದೀವಿ ಅಂತ ಬೇರೆ ಸೋರ್ಸ್ ಗಳ ಮೂಲಕ ಹೇಳುವುದಾದರೆ ಈತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಉಡುಪಿ ಕರ್ಕೊಂಡು ಬರ್ತಾ ಇದ್ದಾರೆ ಇನ್ನು ನೂರ್ ಮೊಹಮ್ಮದ್ ಇವರ ತಂದೆ ಅರಬ್ ನಲ್ಲಿ ಕೆಲಸ ಮಾಡುತ್ತಾ ಇದ್ದವರು ಅವರು ಸುದ್ದಿ ತಿಳಿದ ತಕ್ಷಣ ಬಂದರು ಅವರ ತಾಯಿಗೂ ಕೂಡ ಈತ ಚಾಕು ಇರ್ದಿದ್ದಾನೆ ಅವರು ಬಾತ್ರೂಮ್ ನಲ್ಲಿ ಓಡಿ ಹೋಗಿ ಬಾಗಿಲು ಹಾಕೊಂಡು ಬಚಾವ್ ಆಗಿದ್ದಾರೆ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ ಅವರು ನೂರ್ ಮೊಹಮ್ಮದ್ ಅವರು ಮಾತಾಡಿದ್ರು ಕೇಳಿಸ್ಕೊಳ್ಳಿ ನಾನು ಹೇಳಿದೆ ನಿಮ್ಮ ಹತ್ರ ಯಾರು ಕೇಳಿದ್ರೆ ನಿಮಗೆ ಹೇಳಲಿಕ್ಕೆ ಆಗಲಿಕ್ಕಿಲ್ಲ ನೀವು ಇಲ್ಲಿ ಸರೌಂಡಿಂಗ್ ಅಲ್ಲಿ ಇರುವುದು ಬೇಡ ಎಲ್ಲ ಕ್ವೆಶ್ಚನ್ ಮಾಡ್ತಾರೆ ಕೇಳ್ತಾರೆ ಕೇಳ್ತಾರೆ ನಿಮ್ಮ ತಲೆಗೆ ಸರಿ ಆಗೋದಿಲ್ಲ ನಾನು ಹೇಳಿದೆ ಏಜ್ ಆಗಿದ್ದಲ್ಲ ನೀವು ನನ್ನ ನಿಮ್ಮ ಸ್ವಂತ ಮನೆಗೆ ಹೋಗಿ ಅಂತ ನಾನು ಕಳಿಸಿಕೊಟ್ಟಿದ್ದೇನೆ ಆದರೂ ಅವರು ಏನಾದರೂ ರೆಸ್ಪಾನ್ಸಿಬಲ್ ನಾನೇ ರೆಸ್ಪಾನ್ಸಿಬಲ್ ನನ್ನ ತಾಯಿ ನನ್ನ ತಾಯಿ ಇವರ ತಾಯಿ ಆರೋಗ್ಯ ಒಳ್ಳೆಯದಿದೆ ಅವರ ಕುಟುಂಬನೇ ತಾಯಿಗೆ ನಾನು ಹೇಳಿದ್ದೇನೆ ನಿಮ್ಮ ಹತ್ರ ಯಾರು ಕೇಳಿದ್ರೆ ನಿಮಗೆ ಹೇಳಲಿಕ್ಕೆ ಆಗಲಿಕ್ಕಿಲ್ಲ ನೀವು ಇಲ್ಲಿ ಸರೌಂಡಿಂಗ್ ಅಲ್ಲಿ ಇರುವುದು ಬೇಡ ಎಲ್ಲ ಕ್ವೆಶ್ಚನ್ ಮಾಡ್ತಾರೆ ಕೇಳ್ತಾರೆ ಕೇಳ್ತಾರೆ ನಿಮ್ಮ ತಲೆಗೆ ಸರಿ ಆಗೋದಿಲ್ಲ ನಾನು ಹೇಳಿದೆ ಏಜ್ ಆಗಿದ್ದಲ್ಲ ನೀವು ನನ್ನ ನಿಮ್ಮ ಸ್ವಂತ ಮನೆಗೆ ಹೋಗಿ ಅಂತ ನಾನು ಕಳಿಸಿಕೊಟ್ಟಿದ್ದೇನೆ ಆದರೂ ಅವರು ಏನಾದರೂ ರೆಸ್ಪಾನ್ಸಿಬಲ್ ನಾನೇ ರೆಸ್ಪಾನ್ಸಿಬಲ್ ಹಸೀನಾ ಅವರ ಮಗ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ರು ಆಸೀಮು ಐನಾಜು ಮತ್ತು ಅಫ್ನಾನ್ರ ಅಣ್ಣ ಮೇಲ್ಗಡೆ ಫೋಟೋದಲ್ಲಿ ಕಾಣಿಸ್ತಿದ್ದಾರಲ್ಲ ಅಸಾದ್ ಇಂಡಿಗೋ ಏರ್ಲೈನ್ಸ್ನಲ್ಲಿ ಸುದ್ದಿ ತಿಳಿದ ತಕ್ಷಣ ಬೆಂಗಳೂರಿಂದ ಮಂಗಳೂರು ಉಡುಪಿಗೆ ಹೋಗಿದ್ದಾರೆ ಅವರು ತಂದೆ ನೂರ್ ಮೊಹಮ್ಮದ್ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಸೌದಿಯಲ್ಲಿ ಸೌದಿಯಿಂದ ಬಂದಿದ್ದಾರೆ ಮರ್ಡರ್ ಆಗಿದ ನಂತರ ಇಡೀ ಕೇಸಿಗೆ ಸಾಕ್ಷಿ ಅಂತ ಇದ್ದವರು ಆಟೋ ಡ್ರೈವರ್ ಒಬ್ಬರೇ ಆಟೋ ಡ್ರೈವರ್ ಹೇಳಿದ್ದು ನಾನು ಹೋಗಿ ಇಳಿಸಿದ್ದೆ ವಾಪಸ್ ನಾನು ಆಟೋ ಸ್ಟ್ಯಾಂಡಿಗೆ ಬಂದೆ ಅಲ್ಲಿಗೆ ಅವನು ಬಂದ ಅಂತ ಶ್ಯಾಮ್ ಅಂತ ಆಟೋ ಡ್ರೈವರ್ ಹೆಸರು ಆತನ ಹೇಳಿಕೆಯನ್ನು ಆಧರಿಸಿ CCTV ಪರಿಶೀಲಿಸಿದಾಗ ಆಟೋ ಡ್ರೈವರ್ ಐಡೆಂಟಿಫೈ ಮಾಡಿದ್ದು ಇವನೇ ಅಂತ ಅವನು ಆಟೋ ಹತ್ತೋವಾಗ ಒಂದು ಶರ್ಟ್ ಹಾಕ್ಕೊಂಡಿದ್ದನಂತೆ ವಾಪಸ್ ಅಲ್ಲಿಗೆ ಬಸ್ ಸ್ಟ್ಯಾಂಡಿಗೆ ಆಟೋ ಸ್ಟ್ಯಾಂಡಿಗೆ ಬಂದಾಗ ಇನ್ನೊಂದು ಶರ್ಟ್ ಹಾಕ್ಕೊಂಡಿದ್ದನಂತೆ ಅದನ್ನು ಐಡೆಂಟಿಫೈ ಮಾಡಿದ್ದು ಮಾಡಿ ಹೇಳಿದ್ದು ಆಟೋ ಡ್ರೈವರು ಶ್ಯಾಮ್ ಅವ್ರು ನಿನ್ನೆ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ ಆಟೋದಲ್ಲಿ ಹೋಗುವಾಗ ನಿಲ್ಲಿಸಿದ್ರೆ ನಾನು ಅಲ್ಲಿ ಹೂವಿನ ಮಾರ್ಕೆಟ್ ಹತ್ರ ಅಲ್ಲಿ ತೃಪ್ತಿ ಲೇಔಟ್ ಹತ್ರ ಬಿಡಿ ಅಂತ ಹೇಳಿ ಅಲ್ಲಿ ಅವರನ್ನು ಇಲ್ಲಿ ಕರ್ಕೊಂಡ್ಬಂದು ಫಸ್ಟ್ ಗೇಟ್ ಹತ್ರನೇ ಬಿಟ್ಟೆ ನಾನು ಮೀಟರ್ ಚಾರ್ಜ್ ಬಾಡಿಗೆ ತಗೊಂಡು ಸೀದಾ ಮತ್ತೆ ವಾಪಸ್ ಹೋದೆ ವಾಪಸ್ ಹೋಗಿ 15 ನಿಮಿಷ ಆಗಿದೆ ಸಂತಗಟ್ಟೆಗೆ ಪುನಃ ಬಂದಿದೆ ಆ ಜನ ವ್ಯಕ್ತಿ ಬಂದಿದ್ದಾರೆ ನಮ್ಮ ಸ್ಟ್ಯಾಂಡಿಗೆ ಬಂದಿದ್ದಾರೆ ನಮ್ಮದು ಅಲ್ಲಿ ಕ್ಯೂ ಸಿಸ್ಟಮ್ ಇನ್ನೊಬ್ಬರು ರಿಕ್ಷಾದಲ್ಲಿ ಹತ್ತಿದ್ರು ಆಗ ನಾನು ಅವ್ರ ಹತ್ರ ಹೇಳಿದೆ ನಾನು ನೀವು ನಿಲ್ಲಿ ಕೇಳಿದ್ರೆ ನಾನು ನಿಲ್ತಿದ್ದೆ ನಮಗೆ ವಿಷಯವೆಂತ ಗೊತ್ತಿಲ್ಲ ಅಲ್ಲ ನಿಲ್ಲಿ ಕೇಳಿದ್ರೆ ನಿಲ್ತಿದ್ದೆ ನಾನು ಬರೋಗಿಲ್ಲ ಬರೋಗಿಲ್ಲ ಅಂತ ರಿಕ್ಷಾದಲ್ಲಿ ಹತ್ತಿದ್ರು ಹತ್ತಿ ಹೋಗುವಾಗ ಸ್ಪೀಡ್ ಫಾಸ್ಟ್ ಹೋಗಿ ಅಂತ ಹೇಳಿದರು ಅದಕ್ಕೆ ಆವಾಗ ಅವನು ಹೇಳಿದ ಈಗ ಟ್ರಾಫಿಕ್ ಎಲ್ಲ ಪ್ರಾಬ್ಲಮ್ ಇಲ್ಲ ಫಾಸ್ಟ್ ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ನಮ್ಮ ಲಿಮಿಟಲ್ಲಿ ಹೋಗಿದ್ದು ಅಂತೇಳಿ ಹೋದರು ಹೋದೊಂದು ಅರ್ಧ ಗಂಟೆಯೊಳಗೆ ನಮ್ಮ ಇನ್ನೊಬ್ಬರು ರಿಕ್ಷಾದವರು ಫೋನ್ ಮಾಡಿ ನನಗೆ ನೀವು ಎಲ್ಲಿಗೆ ಬಿಟ್ಟದ್ದು ಅಲ್ಲಿ ಈ ಥರ ಇನ್ಸಿಡೆನ್ಸ್ ಆಗಿದೆ ಅಂತ ಹೇಳಿದರು ಅದೇ ಒಂದು ಗೊತ್ತು ನಮಗೆ ಮತ್ತೆ ಅಂತ ವಿಷಯ ಗೊತ್ತಿಲ್ಲ ಕನ್ನಡ ಮಾತಾಡಿದ್ದೇನೆ 15 ನಿಮಿಷದಲ್ಲಿ ವಾಪಸ್ ಬಂದಿದ್ದೇನೆ ಅವನು ಟೂ ವೀಲರ್ ಅಲ್ಲಿ ಬಂದಿದ್ದೇನೆ ಅಲ್ಲಿ ಬೇರೆಯವ್ರ ಬೈಕಲ್ಲಿ ಏಜ್ ಒಂದು 40-45 ವರ್ಷ ಆಗ್ಬೋದು ಐನಾಜು ಏರ್ ಹೋಸ್ಟೆಸ್ ಕೆಲಸ ಆಕೆ 11 ಗಂಟೆ ಮಂಗಳೂರು ದುಬೈ ಫ್ಲೈಟ್ನಲ್ಲಿ ಡ್ಯೂಟಿ ಹಾಕ್ಯದು ಬೆಳಗ್ಗೆ 8 ವರೆಗೆ ಮರ್ಡರ್ ಆಗಿದ್ದು ಒಂದು ಅರ್ಧ ಆಕೆ ಶಿ ವಾಸ್ ಗೆಟಿಂಗ್ ರೆಡಿ ಟು ಆಫೀಸ್ ಅಂತೆ 60 ಕಿಲೋಮೀಟರ್ ಉಡುಪಿಯಿಂದ ಮಂಗಳೂರಿಗೆ ಮಂಗಳೂರಿಗೆ ಏರ್ಪೋರ್ಟಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ಲು ಅವಳು ಅಷ್ಟರಲ್ಲಿ ಬಂದು ಕೊಂದ ಐನಾಜ್ ಜೊತೆಗೇನು ಸಮಸ್ಯೆ ಆಗಿತ್ತಾ ಅಫ್ನಾನ್ ಜೊತೆಗೇನಾದ್ರೂ ಸಮಸ್ಯೆ ಆಗಿತ್ತಾ ಎರಡರಲ್ಲಿ ಒಂದು ಮೇಲ್ನೋಟ ಕಷ್ಟ ಅನ್ನಿಸ್ತಾ ಇದೆ ಅದರಲ್ಲಿ ಏನು ಆಸ್ತಿ ದುಡ್ಡು ಯಾಕಂದರೆ ಏನೂ ತಗೊಂಡು ಹೋಗಿಲ್ಲ ಮನೆಯಿಂದ ಅವನು ಮತ್ತು ಈ ರೀತಿಯಾದ ಗಲಾಟೆ ಇದ್ದ ಬಗ್ಗೆ ಯಾವುದು ಮಾಹಿತಿ ಇಲ್ಲ ಒಂದೇನಾಗುತ್ತೆ ಸಿ ಈಗ ಪ್ರವೀಣ್ ಚೌಗಲೆ ಬಂಧನ ಆಗಿದೆ
ಆತನೇ ಆರೋಪಿ ಅಂತ ನಮಗೆ ಬಂದಿರೋ ಮಾಹಿತಿ ಕೊಡ್ತಾ ಇದ್ದೀವಿ. ತನಿಖೆಯಾಗುತ್ತೆ ಹೌದು ಅಲ್ವೋ ಅಥವಾ ಇವನು ಬಿಟ್ಟು ಬೇರೆ ಯಾರು ಇದ್ದಾರ ಇವನ ಜೊತೆಗೆ ಇನ್ನೂ ಯಾರಾದರೂ ಸೇರ್ಕೊಂಡಿದ್ದಾರೆ ಎಲ್ಲ ತನಿಖೆಯಾಗುತ್ತೆ. ಎಫ್ ಐ ಆರ್ ಆಗಿದೆ, ಚಾರ್ಜ್ ಶೀಟ್ ಆಗುತ್ತೆ, ವಿಚಾರಣೆ ನಡೆಯುತ್ತೆ. ಪೊಲೀಸರು ಸೀರಿಯಸ್ ಕೇಸು, ಸೀರಿಯಸ್ ಆಗಿ ವರ್ಕ್ ಮಾಡ್ತಾರೆ, ಶಿಕ್ಷೆ ಆಗುತ್ತೆ ಅಂತ ಅನ್ಕೊಳ್ಳೋಣ. ಇದರದ್ದು ಇಂಪ್ಯಾಕ್ಟ್ಗಳು ಹೆಂಗಿರ್ತವೆ ನೋಡಿ. ಮುಸ್ಲಿಂ ಕಮ್ಯುನಿಟಿ ಹೆಣ್ಣು ಮಕ್ಕಳನ್ನು ಹೊರಗಡೆ ಕೆಲಸಕ್ಕೆ ಕಳಿಸೋದು ಅಪರೂಪ. ತುಂಬ ವೆಲ್ ಎಜುಕೇಟೆಡ್ ಫ್ಯಾಮಿಲಿಗಳು, ಜಗತ್ತು ನೋಡಿರೋ ಫ್ಯಾಮಿಲಿಗಳು ಕಳಿಸ್ತವೆ. ಇಂಥ ಘಟನೆಗಳಾದಾಗ ಬೇರೆ ಕುಟುಂಬದವರು ಭಯ ಪಡ್ತಾರೆ. ಇದರ ಇಂಪ್ಯಾಕ್ಟು ಈ ಈ ಈ ಕುಟುಂಬ ಬಿಡಿ ದಶಕಗಳು ಬೇಕು ಪಾಪ ಆ ತಂದೆಗೆ ಈ ಶಾಕ್ನಿಂದ ಹೊರಗೆ. ಹೆಂಡತಿ ಮೂರು ಜನ ಮಕ್ಕಳನ್ನ ಒಂದೇ ಸಲ ಕಳ್ಕೊಂಬಿಟ್ರಲ್ರಿ ಪಾಪ. ಬೇರೆ ಕುಟುಂಬಗಳ ಮೇಲಿನ ಪರಿಣಾಮ ನೋಡಿ ನೀವು ಹೆಂಗಾಗತ್ತೆ ಅಂತ. ಅಪರೂಪ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಹೊರಗಡೆ ಜಾಬಿಗೆ ಕಳಿಸುವಂಥದ್ದು. ಆ ರೀತಿಯಾದ ಪರಿಣಾಮಗಳಾಗ್ತವೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.